ತುಂಬ ಹೊಸದು ಅನ್ನಿಸ್ತು. ಈಗ ನಾವು ರೆಗ್ಯುಲರ್ ಸಿನಿಮಾ ಆ್ಯಕ್ಟ್ ಮಾಡಿದ್ವಿ, ಚಂದ್ರಲೇಖ ಈ ಥರದ್ದೆಲ್ಲ, ಈ ದೆವ್ವದ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದೀವಿ, ಸಸ್ಪೆನ್ಸ್ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದೀವಿ. ಇದು ಬೇರೆ ಟ್ರೆಂಡನ್ನು ತೊಗೊಂಡು ಮಾಡಿದ್ದಾರೆ. ಈಗ ಯಾವಾಗ ನಮ್ಮ ಕೆಲವು ನೋಡಿದಾಗ ಒಂಚೂರು ಹಿಂಗೆಲ್ಲ ಇರುತ್ತಾ ಅಂತ ಅನಿಸುತ್ತೆ. ಈ ಕಾಶ್ಮೀರ ಆಗಲಿ, ಆಮೇಲೆ ಬೇರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ, ಆಮೇಲೆ ಕೆಲವು ಜಾಗಗಳಿಗೆ ಹೋದಾಗ ಕೇರಳ, ಕೇರಳ ಅಂದರೆ ಅಲ್ಲಿ ಏನೋ ಮಾಟ ಮಾತ್ರೆಲ್ಲ ಜಾಸ್ತಿ ಮಾಡೋ ಜಾಗ, ಇದು ಕೊಳ್ಳೆಗಾಲ, ಈ ಕಡೆ ಕಾಡಿಗೆಲ್ಲ ಹೋಗ್ಬಿಟ್ರೆ ಇಲ್ಲೇನೋ ಒಂಥರ ಮಾಟ ಮಂತ್ರ ಮಾಡಿಸೋರು ಜಾಸ್ತಿ ಅಂತೆಲ್ಲ ಹೇಳ್ತಾಯಿದ್ರು. ಆ ವಿಷಯಗಳನ್ನ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದು ಭಯ ಬರುತ್ತೆ ಗೊತ್ತಾ ನಿಮಗೆ, ಈ ಶೂಟಿಂಗ್ ಪಿಕ್ಚರ್ ಫುಲ್ಲು ಹಂಗೆ ಆಗಿದೆ ನಮಗೆ. ಯಾಕೆಂದರೆ ಅವ್ರು ಹುಡುಕಿದ ಜಾಗಗಳೇನೆ ಹಂಗೇನೆ. ಅವತಾರ ಪುರುಷದಲ್ಲಿ ಒಂದು ಮಾತ್ರ ನಿಜ ಹೇಳ್ತೀನಿ, ಇದು ಶರಣ್ ಜೊತೆ ಎಲ್ಲ ಸಿನಿಮಾಲಿದ್ದೀನಿ ನಾನು. ಅದು ಬಿಟ್ಟರೆ ಇದು ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಹಾಂಟಿಂಗ್ ಸಿನಿಮಾಗಳು ಕೆಲವು ಆ ಹಾಂಟಿಂಗ್ ಈ ಅವತಾರ ಪುರುಷದಲ್ಲಿದೆ. ಅದೇ ಸಿನಿಮಾ ಆ್ಯಕ್ಚುಲಿ ಒಂದು ಹಾಂಟ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಹಂಟ್ ಬೇರೆ ಹಾಂಟ್ ಬೇರೆ. ಈಗ ನೀವು ಈ ನಮ್ಮ ಆಡಿಯನ್ಸು ಮೋಸ್ಟ್ ಹಾಂಟಿಂಗ್ ಪ್ಲೇಸ್ ಯಾವುದು ಅಂತ ನೀವು ಗೂಗಲಲ್ಲಿ ಹುಡುಕಿದ್ರೆ ರಾಮೋಜಿ ಫಿಲಮ್ಸ್ ಅಂತ ಬರುತ್ತೆ, ರಾಮೋಜಿ ಫಿಲ್ಮ್ ಸಿಟಿ ಅಂತ ಬರುತ್ತೆ. ಅಲ್ಲಿ ನಾನು ಸುಂಟರಗಾಳಿ ಸಿನಿಮಾ ಶೂಟಿಂಗ್ ಮಾಡ್ಬೇಕು, ರಾತ್ರಿ 10 ಗಂಟೆನೋ 10:30 ಮಳೆ ಜೋರತ್ತ ಬರ್ತಾಯಿದೆ. 2ನೇ ಫ್ಲೋರಿಂದ ನಮ್ಮ ಲೈಟ್ ಮ್ಯಾನು ಲೈಟ್ ಸಮೇತ ಕೆಳಗೆ ಬಿದ್ದ. ಮಳೆ ಟೈಮಲ್ಲಿ ಲೈಟ್ ಬಿದ್ದ ಏನಾಗುತ್ತೆ, ಶಾರ್ಟ್ ಆಗುತ್ತೆ, ಸದ್ಯ ಆಗಲಿಲ್ಲ. ಎಬ್ಬಿಸಿ ಕೇಳಿದಾಗ ಯಾರೋ ತಳಿದ್ರು ಅಂತ. ಏನು ತಳಿದ್ರು? ಆಮೇಲೆ ನಾವು ವಿಚಾರಿಸಿದಾಗ ಗೊತ್ತಾಯಿತು ಅಲ್ಲಿ ಎಲ್ಲರಿಗೂ ಈ ಥರ ಒಂದು ತೀಟ್ಲೆಗಳು ಆಗುತ್ತೆ, ಬಾಗಿಲು ಬಡಿಯೋದು, ಆಮೇಲೆ ಸ್ಟುಡಿಯೋದಲ್ಲಿ ಇದ್ದಕ್ಕಿದ್ದಂಗೆ ಕರೆಂಟ್ ತೆಗೆದುಬಿಡೋದು, ಅಲ್ಲಿ ಆಗ್ತಾ ಇತ್ತು ಅಂತ. ಈ ಹಾಂಟಿಂಗ್ ಪ್ಲೇಸ್ ಅಂತ ಕೆಲವು ಇರುತ್ತೆ, ಅದನ್ನು ಹಲ್ಲುಗಳಂಗೆ ಇಲ್ಲ. ಆ ಒಂದು ಕ್ಯಾಟಗರಿಗೆ ಸೇರೋಂಥದ್ದು ಈ ಸಿನಿಮಾ ಅವತಾರ ಪುರುಷ. ಅದಕ್ಕೆ ನನಗೆ ಇದು ಸ್ಪೆಷಲ್ ಅನಿಸ್ತು. ಇವರೇ ನೀವು ನಂಬಲ್ಲ, ಈ ಅವತಾರ ಪುರುಷ ನಾನು ನಿಮಗೆ ಕೇಳಿದ್ರಲ್ಲ ಈ ಥರ ಕಾಶ್ಮೀರ ಈ ಥರ ಮಾಟ ಮಂತ್ರ ಅನ್ನೋದು, ನಮ್ಮ ಮನೆ ಹತ್ರನೇ ನಾವಿದ್ದು ಚಾಮರಾಜಪೇಟೆಯ ಗಲ್ಲಿ ವಠಾರಗಳು. ಒಂದು ಹೆಂಗಸು ಹೊರಗಡೆ ಬಂದರೆ ಈ ದೊಡ್ಡ ಚಪ್ಪಡಿಕಲ್ಲಿ ಹಾಕಿರ್ತಾರೆ ಗೊತ್ತಾ, ಅದರಲ್ಲಿ ಕ್ಲೀನಾಗಿ ಇದು ತೊಗೊಂಡಾಗ ಎಳ್ನೀರು ಎತ್ಕೊಳ್ಳಲ್ವಾ, ಹಂಗೆತ್ತು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ ಅವಳು. ಎಷ್ಟು ದೊಡ್ಡ ಚಪ್ಪಡಿಕಲ್ಲು, ಒಬ್ಬ ಹೆಂಗಸು ಕೈಲಲ್ಲ, ಒಬ್ಬ ಪೈಲ್ವಾಯಿನ ಕೈಲೂ ಹಂಗೆ ಎತ್ತಿಟ್ಕೊಳ್ಳೋಕ್ಕಾಗಲ್ಲ. ಇದು ಏನಂದ್ರೆ ನೋಡಪ್ಪ ದೆವ್ವ ಬಿಟ್ಕೊಂಡಿದ್ದೆ ಅವಳಿಗೆ ಅಂತ ಹೇಳೋರು. ಆದರೆ ಜೀವನದಲ್ಲಿ ಇಷ್ಟುದ್ದಕ್ಕೆ ಬಂದಾಗ ಯಾವ ದೆವ್ವ ಪೀಡೆ ಪಿಚಾಚಿ ಯಾವುದು ನೋಡಿಲ್ಲ, ಯಾಕೆ ದೇವ್ರೂ ನೋಡಿಲ್ಲ ಪ್ರಶ್ನೆ. ಆದರೆ ಇದೆಲ್ಲ ನಮ್ಮ ಸಣ್ಣ ವಯಸ್ಸಿದ್ದಾಗಲೇ ಅನುಭವಗಳಿದೆಲ್ಲ. ಮೋಡಿ ಅಂತ ಮಾಡೋರು ನಮ್ಮ ಗ್ರೌಂಡಲ್ಲಿ, ಮೋಡಿ ಮಾಡೋರು ಆ ಕಡೆ ಒಂದು ಗ್ಯಾಂಗ್ ಈ ಕಡೆ ಒಂದು ಗ್ಯಾಂಗು, ಅವನು ಏನಾದ್ರು ಮಂತ್ರ ಹಾಕಿದ್ರೆ ಇವನು ನಾವು ಆಡಿಯನ್ಸ್ ನಿಂತಿರೋರು ಯಾವನೋ ಒಬ್ಬ ನಿಂತಿರೋಲ್ಲ, ಅವ್ನ ಕೈ ಬಿಡ್ಸೋಕ್ಕೆ ಆಗ್ತಿರಲಿಲ್ಲ, ಅದು ಗಟ್ಟಿಯಾಗ್ಬಿಡೋದು, ಕಾಲು ಬಿಡ್ಸೋಕ್ಕಾಗ್ತಿರಲಿಲ್ಲ. ಅದು ಇದಕ್ಕಿದ್ದಂಗೆ ಕಾಮಿಡಿ ಎಲ್ಲ ಮಾಡೋರು, ಅದಕ್ಕೆ ಎಲ್ಲೆಲ್ಲಿ ನೀನು ಕೆಳಗಿಡ್ಕೋ ಕೆಳಗಿಡ್ಕೊಂಡು ಸಣ್ಣ ಮಕ್ಕಳಿಗೆ ಅವ್ರ ಪಪ್ಪಿ ಸೇಮ್ ನಿಲ್ಲಿಸ್ಬಿಡೋದು, ಅವನು ಏನು ಮಾಡಿದ್ರು ಬಿಡ್ಸೋಕ್ಕಾಗ್ತಾ ಇರಲಿಲ್ಲ. ಅದು ಅಂದರೆ ತಮಾಷೆ ಸಣ್ಣ ಮಕ್ಕಳಿಗೆಲ್ಲ ಆ ಥರದ್ದು ಇದೆಲ್ಲ ನಡೆದಿರೋದು ನಾವು ನೋಡ್ಕೊಂಬಂದಿದ್ದೀವಿ ಜೊತೆಯಲ್ಲೇ. ಈ ಹಾಂಟಿಂಗ್ ಅಂತ ಹೇಳ್ತಿಲ್ಲ, ಎಲ್ಲ ನೋಡಿರೋದೆ ಕಣ್ಣು ಮುಂದೆಗೆ. ಕೆಲವೆಲ್ಲ ಹೇಳ್ತಾರೆ, ಈ ಹೇಳ್ಬೋದಾ ನಾವು ಈ ಕೆರೆ ಕಟ್ಟೆಗಳ ಮೇಲೆ ಮಧ್ಯಾಹ್ನ ಒಂದು ಗಂಟೆ ಈ ಥರ ಮೊಟ್ಟ ಮಧ್ಯಾಹ್ನದಲ್ಲಿ ಯಾರೂ ಈ ಮಾಂಸ ತೊಗೊಂಡೋಗ್ಬಾರ್ದು. ಆವಾಗೆಲ್ಲ ಜಾಸ್ತಿ ಟ್ರಾವೆಲ್ ಏನು ನಡ್ಕೊಂಡೇ ತೊಗೊಂಡೋಗೋರು, ಮಾಂಸದ ಅಂಗಡಿ ಹೋದ ಕೆರೆ ದಾಟಿ ಹೋಗ್ಬೇಕು ಮಾಂಸ ತೊಗೊಂಡು ಬರೋರು. ಈ ಒಂದೂವರೆ ಮಧ್ಯಾಹ್ನದ ಟೈಮಲ್ಲಿ ಈ ದೆವ್ವಗಳು ಜಾಸ್ತಿ ಇರುತ್ತೆ ಅನ್ನೋದು ಅವಾಗಿಂದ ಸುದ್ದಿ ಕೆರೆಗಟ್ಟೆ ಮೇಲೆ. ಅದು ಯಾವುದೋ ಒಂದು ಹೆಂಗಸು ಬರ್ತಾಯಿದೆ ಅಂತ ಇಲ್ಲಿ ನಾನು ಕೆಂಪಾಬುದಿ ಕೆರೆ ಹತ್ರ ಹೇಳ್ತಾರದು, ಮಾಂಸನೇ ಅವನೇ ತೊಗೊಂಡು ಅಯ್ಯಮ್ಮ ಬಂದು ಯಾರೋ ಕೂತ್ಕೊಂಡು ನನಗೆ ಕೊಡು ಅಂತ 3 ಸಲ ಕೇಳಿದ್ದಾನೆ ಅವ್ನು ಯಾರೋ. ಅಯ್ಯಮ್ಮ ಏ ಹೋಗಪ್ಪ ಮನೆಗೆ ತೊಗೊಂಡೋಗ್ಬೇಕು ಅಂತ ಅಷ್ಟು ಮುಂದೆ ಹೋಗಿದ್ದಾಳೆ, ಅಷ್ಟೇ ಬಿದ್ದೋಗ್ಬಿಟ್ಟವಳೆ, ಅಷ್ಟೇ ಅಯ್ಯಮ್ಮನಿಗೆ ಹೋಗೋದು. ಮನೆಗೆ ಬಂದಮೇಲೆ ನೋಡಿದ್ರೆ ಅವನು ಯಾವ ಒಂದು ಗಂಡಸ ವಾಯ್ಸು ಆ್ಯಕ್ಟಿವಿಟೀಸ್ ಎಲ್ಲ ಬೇರೆ ಟೋಟ್ಲಾಗಿ. ಏನು ಇಷ್ಟನ್ನ ತಿನ್ನೋದಂತೆ, ಇಷ್ಟು ಮಾಂಸ ತಿನ್ನೋದು, ಕೊಡು ಅಂದ್ರೆ ಕೊಡಲಿಲ್ಲ, ಅದಕ್ಕೆ ನಾನು ಮೈ ಮೇಲೆ ಬಂದು ಕೂತ್ಕೊಂಡಿದ್ದೀನಿ ಅಂದದಂತೆ. ಆ ಥರ ಇದೆಲ್ಲ ಕೇಳಿರೋದೆ ನೋಡಿರೋದು ನಮ್ಮ ಜೀವನದಲ್ಲಿ ಒಂದೂ ಇಲ್ಲ. ನೈಟಲ್ಲಿ ನಾವು ಕೂಡ ದೆವ್ವದ ಸಿನಿಮಾಗಳು ನೋಡಿಬಿಟ್ರೆ ಹೋಗ್ತಾ ಚರಪರ ನೋದಿಂಗಿಲ್ಲ ನೋಡ್ಕೊಳ್ಳೋದು. ನಮ್ಮ ಹುಡುಗ ನೀವು ನಂಬಲ್ಲ, ದರ್ವಾಜ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ
ಅವು ಫಸ್ಟ್ ಫ್ಲೋರ್ ಅವ್ರ ಮನೆ, ರಾತ್ರಿ ಒಂದೂವರೆ ಶಿವಮೊಗ್ಗದ್ದೆ ಯಾವುದು ರಾಜಲಕ್ಷ್ಮಿ ಟೆಂಟು, ಅದನ್ನ ಎಲ್ಲಿದೆ ಗೊತ್ತಿತ್ತ ನಿಮಗೆ? ನಿಮಗೆಲ್ಲ ಏನು ಗೊತ್ತಿರಲ್ಲ. ಹಳೆಗುಡದಲ್ಲಿ, ಹಳೆಗುಡದಲ್ಲಿ ರಾಜಲಕ್ಷ್ಮಿ ಟೆಂಟಲ್ಲಿ ಒಂದೂವರೆಗೆ ಸಿನಿಮಾ ನೋಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ನೀವು ಸ್ಮಶಾನ ದಾಟ್ಕೊಂಡೇ ಬರ್ರಿ. ಹಿಂದೂಗಳ ಸ್ಮಶಾನ ಇದೆ, ಅದನ್ನು ಮಧ್ಯದಲ್ಲೇ ಬರ್ಬೇಕು ನೀವು. ಮಧ್ಯದಲ್ಲಿ ಬಂದು ಹಿಂಗೆ ಕ್ರಾಸ್ ಮಾಡಿದ್ರೆ ಎಡಗಡೆ ಮುಸ್ಲಿಮ್ ಸ್ಮಶಾನ ಸಿಗುತ್ತೆ. ಅದು ಬಿಟ್ಟು ಬಂದರೆ ನೀವು ಮೈಸೂರು ರೋಡ್ ಸರ್ಕಲ್ಗೆ ಬರ್ತೀವಿ. ಅಲ್ಲಿ ಬಂದ ಮೇಲೆ ಅವ್ನು ಹಂಗೆ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಮೆಟ್ಲು ಹಿಂಗೆ ಹೋಗಿ ಹಿಂಗೆ ಹೋಗ್ಬೇಕಲ್ಲ, ಒಂದು ಫ್ಲೋರ್ ಅಂದರೆ ಹಿಂಗೆ ಹೋಗಿ ಹಿಂಗೆ ಹೋಗ್ಬೇಕಲ್ವಾ. ಈ ಫ್ಲೋರಲ್ಲಿ ಹೋಗಿ ಹಿಂಗೆ ಕಾಲಿಟ್ಟವನೇ ಏನು ಬಡ ಅಂತ ಎದ್ದುಬಿಟ್ಟಿದೆ ಆ ಬೈಕ್. ಏನೋ ಇವನು ದರ್ವಾಸ ಪಿಕ್ಚರ್ ಬಂದು ನೋಡಿದ್ನಲ್ಲ, ಆ ಲಾಸ್ಟ್ ಮೆಟ್ಲಿಂದ ತಿರ್ಗಾ ಕೆಳಗೆ ಜಂಪ್ ಮಾಡಿದ್ದಾನೆ. ಎಷ್ಟು ಮೆಟ್ಲು ಇರ್ಬೋದು ಅಂದಾಜೆ? ಒಂದು 12 ಮೆಟ್ಲಿಲ್ಲ ಎಗ್ರಿ ಅಲ್ಲಿ ಕೆಳಗೆ ಬಿದ್ದಿರೋದು, ಎರಡು ಕಾಲು ಔಟು, ತಲೆ ಇದಕ್ಕೆ ಬಿದ್ದು, ಅಲ್ಲೆಲ್ಲ ಅವಾಗ ಕಲ್ಲುಗಳಲ್ವ, ಒಂದು ಸ್ಪಾಟ್ ಔಟು, ಬೇರೆ ಏನೂ ಆಗಿಲ್ಲ. ಅವ್ರ ಮನೆ ನಾಯಿನ ಅವನೇ ತುಳಿದವನೇ ಅಷ್ಟೆ. ಭಯ ಅನ್ನೋದು ಮನುಷ್ಯನಿಗೆ, ಈ ಭಯ ಅನ್ನೋದೇ ಈ ದೆವ್ವ ಪೀಡೆ ಪಿಶಾಚಿ ಎಲ್ಲ. ನಾವಂತೂ ನಮ್ಮ ಜೀವನದಲ್ಲಿ ನೋಡಿಲ್ಲ ಏನು. ಈಗ ಯಾರಾದ್ರು ಸತ್ತೋದ್ರಪ್ಪ ಒಂದು 2-3 ದಿನ ನಮ್ಗೆ ನಿದ್ದೆ ಬರಲ್ಲ. ಅದು ಅದು ಏನು ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಆ ಥರದ್ದು. ನನ್ನ ಪ್ರಕಾರ ಯಾವುದೇ ದೆವ್ವನೋ ಪೀಡೆ ಪಿಶಾಚಿ ಯಾವುದು ಪ್ರಪಂಚದಲ್ಲಿ ನಾವೇ ಇಲ್ಲಿ ಆ ಥರದ್ದು ಅವತಾರ ಪುರುಷದಲ್ಲಿ ಏನೋ ಒಂದು ಸ್ಪೆಷಲ್ ಆಗಿ ತೋರಿಸಿದ್ದಾರೆ ಅಂತ ನನಗನ್ಸುತ್ತೆ.